ಸಂಕೀರ್ತ ಅವರೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನು ಎದುರಿಸುವಂತ ಪರಿಸ್ಥಿತಿ ಈಗ ಬಿಜೆಪಿ ಯಲ್ಲಿರುವಂತ ಯಡಿಯೂರಪ್ಪನವರನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಇದಂಗೆ ಕಾಣಿಸ್ತಾ ಇಲ್ಲ ಎಲ್ಲರೂ ಸರೆಂಡರ್ ಆದಂಗೆ ಕಾಣಿಸ್ತಾರೆ ಅವಾಗವಾಗ ಒಂದು ಹೇಳಿಕೆಗಳಿಗೆ ಮಾತ್ರ ಸೀಮಿತ ಅನ್ನೋ ರೀತಿಯಲ್ಲಿ ಇಲ್ಲ ಸುಳ್ಳು ಈಗ ನಮ್ಮಲ್ಲಿ 66 ಜನ ಶಾಸಕರು ಕೂಡ ವಿರೋಧ ಪಕ್ಷದ ನಾಯಕರಾಗುವಂತ ಸಾಮರ್ಥ್ಯ ಇರೋರೆ 66 ಶಾಸಕರು ಕೂಡ ನಾಯಕರೇನೆ ಸೋ ಅವರೆಲ್ಲರೂ ಸಮರ್ಥಶಾಲಿಗಳೇ ಎಲ್ಲರೂ ಬಲಶಾಲಿಗಳೇ ಆದ್ರೆ ನೀವು ಒಂದು ಪ್ರಮುಖ ಅಂಶ ಕಾಂಗ್ರೆಸ್ ನವರು ನೀವು ಕೇಳ್ತಾ ಇಲ್ಲ ಕಾಂಗ್ರೆಸ್ ನವರಿಗೆ ಯಾಕೆ ಈ ಒಂದು 24 ಜನನೋ 12 ಜನನೋ ಹೇಳ್ತಿದ್ರಲ್ಲ ಅವರೆಲ್ಲ ಕರ್ಕೊಳ್ಳುವಂತ ಒಂದು ಅವಶ್ಯಕತೆ ಯಾಕಿದೆ ಯಾಕೆ ಅವಶ್ಯಕತೆ ಯಾಕಿದೆ 135 ಜನ ಶಾಸಕರನ್ನ ಒಳಗೊಂಡಂತ ಕಾಂಗ್ರೆಸ್ ಸಂಪೂರ್ಣ ಬಹುಮತದ ಸರ್ಕಾರ ಇದ ಮೇಲೆ ಅವರಿಗೆ ಒಂದು ಅಭದ್ರತೆ ಕಾಡ್ತಾ ಇರಬೇಕು ಇಲ್ಲ ಅವರಲ್ಲೇ ಒಂದು ಬಣಬಡಿದಾಟ ಇರಬೇಕು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಏನೋ ಒಂದು ಇರಬೇಕು ಈ ಒಂದು ಬಲ ಪ್ರದರ್ಶನ ಮಾಡಕ್ಕೆ ಅವರು ಆಪರೇಷನ್ ಮಾಡ್ತಾರೆ ಭಯ ಏನಾದರೂ ಶುರುವಾಗಿದೆ ನಮಗೆ ಯಾವ ಭಯನೂ ಇಲ್ಲ ನಾವು ವಿರೋಧ ಪಕ್ಷ ಅಂತ ನಾವು ಒಪ್ಪಿಕೊಂಡಿದ್ದೀವಿ ನಮ್ಮ ಸೋಲನ್ನ ನಾವು ಸ್ವೀಕಾರ ಮಾಡಿದ್ದೀವಿ ಪಕ್ಷದಿಂದ ವಿರೋಧ ಪಕ್ಷವನ್ನ ನಾವು ಇದ್ದೀವಿ ಹೋಗ್ತಾರೆ ಅನ್ನುವಂತ ಭಯ ಶುರುವಾಗಿದೆ ನಮಗೆ ಯಾವ ಭಯನೂ ಇಲ್ಲ ಯಾರು ಪ್ರಾಬಬಲ್ಸ್ ಯಾರು ಇದ್ದಾರೆ ಅಲ್ಲ ಪ್ರಾಬಬಲ್ಸ್ ಯಾರು ಬಿಜೆಪಿ ಪಕ್ಷದಲ್ಲಿ ಸಭೆ ಮಾಡ್ತಾರೆ ಇಲ್ಲ ಇಲ್ಲ ಒಂದು ವಿಷಯ ಅಂತ ಗಮನಿಸಬೇಕು ಎಸ್ಟಿ ಸೋಮಶೇಖರ್ ಅವರಿಗೆ ಅವರಲ್ಲಿ ನಮ್ಮಲ್ಲೇ ಒಂದಷ್ಟು ಜನ ಯಾರು ಪಕ್ಷ ವಿರೋಧಿ ಕೆಲಸ ಮಾಡೋ ಬಗ್ಗೆ ಬೇಸರ ಇದೆ ಇದು ಬರೀ ಯಶವಂತಪುರ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಸುಮಾರು ಜನ ಮಾಡುವಂತದ್ದು ಇದೆ ಎಲ್ಲರಿಗೂ ಇದೆ ಅಲ್ಲ ಸುಮಾರು ಕ್ಷೇತ್ರಗಳಲ್ಲಿ ಇದೆ ಅದರ ಮೇಲೆ ಕ್ರಮ ತಗೋಬೇಕು ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ ಕಾರ್ಯಕರ್ತನಾಗಿ ನಮ್ಮ ಆಗ್ರಹ ಕೂಡ ಅದೇ ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅವರನ್ನ ಕಿತ್ತು ಬಿಸಾಕಬೇಕು ಅದರಲ್ಲಿ ಎರಡು ಮಾತೇ ಇಲ್ಲ ಅದು ಕೂಡ ನಮ್ಮ ಆಗ್ರಹ ಕೂಡ ಅದೇನೆ ಆ ಒಂದು ಅವರ ಕಟಸಿ ಅವರಿಗೆ ಇದೆ ಸೋ ಅದನ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ಯಡಿಯೂರಪ್ಪನವರು ಒಂದು ಸಭೆಯನ್ನ ಕರೆದು ಅದು ಕೂತು ಮಾತಾಡ್ತೀವಿ ಅಂತ ಚರ್ಚೆ ಮತ್ತೆ ಮುಂದಿನ ಹೋರಾಟಗಳು ಹೇಗಿರಬೇಕು ಅನ್ನೋ ಒಂದು ಮಾರ್ಗದರ್ಶನ ಮಾಡೋದಕ್ಕೆ ನಿನ್ನೆ ಸಭೆ ಮಾಡಿರುವಂತದ್ದು ಅದಕ್ಕೆ ಆ ದೃಷ್ಟಿಯಲ್ಲಿ ಯಡಿಯೂರಪ್ಪನವರನ್ನೇ ಬರಬೇಕಾಯ್ತು ಅಲ್ಲ ಖಂಡಿತ ನೋಡಿ ಯಡಿಯೂರಪ್ಪನವರು ನಮ್ಮ ಪಕ್ಷದಲ್ಲಿ ಈಗಲೂ ಅಷ್ಟೇ ಅವರು ಪ್ರಶ್ನಾತೀತ ನಾಯಕ ರಾಜ್ಯದ ಮಾಸ್ ಲೀಡರ್ ಅವರು ರೈತ ನಾಯಕ ರಾಜ್ಯದ ಮಾಸ್ ಲೀಡರ್ ಅವರ ಮಾರ್ಗದರ್ಶನದಲ್ಲಿ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿದ್ದಾರೆ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಒಂದೇ ಒಂದು ಬಾರಿ ಕರೆದು ಏನಾಯ್ತು ಅಂತ ಒಂದು ಮಾತು ಕೇಳಿದ್ರಲ್ಲ 3 ತಿಂಗಳಿನಿಂದಲೂ ಎಸ್ ಟಿ ಸೋಮಶೇಖರ್ ಅವರು ಬೊಬ್ಬೆ ಹೊಡ್ಕೊಳ್ತಾ ಇರೋದು ಈ ವಿಚಾರದಲ್ಲಿ ನನಗೆ ಚುನಾವಣೆ ಟೈಮಲ್ಲಿ ಈ ರೀತಿಯಾಗಿ ಪಕ್ಷದಲ್ಲಿರುವಂತ ಕಾರ್ಯಕರ್ತರೇ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ರಾಜ್ಯಾಧ್ಯಕ್ಷ ನಿಮ್ಮ ಎಸ್ ಟಿ ಸೋಮಶೇಖರ್ ಅವರು ಮುನರತ್ನ ಅವರ ಹೇಳಿಕೆಯನ್ನು ತಾವು ಕೇಳಿದ್ರು ನಿಮ್ಮ ಅಧ್ಯಕ್ಷರೇ ಅವರೇ ಕರೆ ಅಲ್ಲ ರಾಜ್ಯಾಧ್ಯಕ್ಷ ಕರೆ ಮಾಡಿದ್ದಾರೆ ಸಿ ಟಿ ರವಿ ಅವರು ಮಾತಾಡಿದ್ದಾರೆ ನಾವು ಮಾತಾಡಿದ್ದೇವೆ ನಮ್ಮನ್ನ ಕರೆದು ಮಾತಾಡಿದ್ದಾರೆ ಅಂತಾನೂ ಹೇಳಿದ್ದಾರೆ ಸೊ ಆಗಿದೆ ಇವಾಗ ಸೊ ಅದ್ರ ಬಗ್ಗೆ ಎಲ್ಲ ರಾಜ್ಯಾಧ್ಯಕ್ಷರು ಕೂಡ ಜವಾಬ್ದಾರಿಯುತವಾಗಿ ಅವ್ರನ್ನ ಕರೆದು ಮಾತಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದನ್ನ ಮಾತಾಡಿದ್ದಾರೆ ಬಿಡಿ ಇಲ್ಲ ಈಗ ಹೇಳಬೇಕಾಗಿದೆ ಸರ್ ನಾವು ರಾಜ್ಯದ ಜನತೆಗೆ ಹೇಳಬೇಕಾಗಿತ್ತು ನಿಮ್ಮ ಪಕ್ಷದಲ್ಲಿ ಗಟ್ಟಿಯಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ನಾಯಕತ್ವ ಈಗ ಸದ್ಯಕ್ಕೆ ಯಾರಿಗೂ ಇಲ್ಲ ಅದರಲ್ಲಿ ಯಡಿಯೂರಪ್ಪನವರೇ ಅನಿವಾರ್ಯವಾಗಿ ಬಂದು ಸಮರ್ಥ ನಾಯಕತ್ವ ಇದೆ ಯಡಿಯೂರಪ್ಪನವರು ನಿಮ್ಮ ಸಭೆಗಳನ್ನು ಮಾಡ್ಕೊಂಡು ನಿಮ್ಮನ್ನ ಸಮಾಧಾನ ಮಾಡ್ಕೊಂಡು ತಲೆ ಸವರಿ ನೋಡಪ್ಪ ಆರಾಮಾಗಿರಿ ಆರಾಮಾಗಿರಿ ಅವರ ಮಾರ್ಗದರ್ಶನದಲ್ಲಿ ಸಭೆ ಮಾಡುವಂತ ನಿಜವಾಗ್ಲೂ ಒಂದು ಮುತ್ಸದಿತನವನ್ನ ಧಾರೆ ಎರೆದಂತ ಕೆಲಸ ಅದು ಖಂಡಿತ ಅದು ವೀಕ್ನೆಸ್ ಅಂತ ಹೇಳ್ಕೊಳ್ಳಿ ನಮ್ಮ ವೀಕ್ನೆಸ್ ಅಲ್ಲ ನಮ್ಮ ವೀಕ್ನೆಸ್ ಅಂತ ಹೇಳ್ಕೊಳ್ಳಿ ನಮ್ಮ ಅಡ್ವಾಂಟೇಜ್ ಅದು ದೇರ್ ಇಸ್ ನೋ ಲೀಡರ್ ಅಡ್ವಾಂಟೇಜ್ ಅಂತ ಯಡಿಯೂರಪ್ಪ ಅಂತ ಹೇಳ್ಕೊಳ್ಳಿ ಅಲ್ಲ ನಮ್ಮ ಅಡ್ವಾಂಟೇಜ್ ಬಿಟ್ರೆ ಇನ್ಯಾರು ನಮ್ಮಲ್ಲಿ ನಾಯಕರು ಇಲ್ಲ ಅಂತ ಹೇಳ್ಕೊಳ್ಳಿ ಅದನ್ನೇ ಹೇಳಿ ಮಾಡೋದು ತಪ್ಪೇನಿಲ್ಲ ನಮ್ಮ ಅಡ್ವಾಂಟೇಜ್ ಕೂಡ ಇಲ್ಲ ಮೂರು ತಿಂಗಳಲ್ಲಿ ಬಿಜೆಪಿಯಿಂದ ಬಂದಂತಹ ಏಕೈಕ ಧ್ವನಿ ಇವತ್ತಿನ ಯಡಿಯೂರಪ್ಪಂದು ಅಂತ ಅನಿಸ್ತದೆ ನನ್ನ ಪ್ರಕಾರ ಯಾವ ನಾಯಕರು ನಿಷ್ಕ್ರಿಯ ಔಟ್ಡೇಟೆಡ್ ಎಕ್ಸ್ಪೈರಿ ಮೆಡಿಸಿನ್ ಆಗಿ ನಿಮ್ಮ ರಾಜ್ಯಾಧ್ಯಕ್ಷ ನಟರಾಜ್ಗೌಡ್ರೆ ನಿಮ್ಮಲ್ಲೂ ಅದೇ ಸಮಸ್ಯೆ ಇದೆ ಬಿಡಿ ಅದಕ್ಕೆ ನಾನು ಹೋಗೋದಿಲ್ಲ ಸಬ್ಜೆಕ್ಟ್ ಬಂದಾಗ ಅವತ್ತು ಬರ್ತೀನಿ ಆ ವಿಚಾರಕ್ಕೆ ಈಗ ನನಗೊಂದು ಹೇಳಿ ಅವತ್ತು ನೀವು ಹೇಳಿದಂಥ ಮಾತುಗಳಿಗೆ ಯಾಕೆ ಇನ್ನೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇಲ್ಲ ಡೋರ್ ಕ್ಲೋಸ್ ಫಾರ್ ಪಕ್ಷಾಂತರಿಗಳಿಗೆ ಅಂತ ಯಾಕೆ ನಿಲುವನ್ನ ತೆಗೆದುಕೊಳ್ತಾ ಇಲ್ಲ ನಿಮ್ಮ ಪಕ್ಷ ಅವತ್ತು ಹೇಳಿದಂತ ಆ ಅಬ್ಬರಿಸಿ ಬೊಬ್ಬರಿಸಿ ಏನು ಪ್ರಳಯ ಬಂದರೂ ನಾವು ಓಪನ್ ಮಾಡೋದಿಲ್ಲ ಅವ್ರನ್ನ ಕರ್ಕೊಳ್ಳೋದಿಲ್ಲ ಆದ್ರು ಅಂತ ಹೇಳಿದಾಗ ಈಗ ಯಾಕೆ ಅವರನ್ನ ಸೇರಿಸ್ಕೊಳ್ತಾ ಇದ್ದೀರಾ ಒಂದು ನಿಮ್ದು ಯಾವ ಸಿದ್ಧಾಂತ ಆಗಿದ್ದಾಗ ಇನ್ನು ಸೇರಿಸ್ಕೊಳ್ಳಿ ಕೇಳಿ ಇನ್ನು ಬರ್ತಾ ಇದಾರಲ್ಲ ಅರ್ಜಿ ಹಾಕೊಂಡ್ ನಿಂತಿದ್ದಾರೆ ಅರ್ಜಿ ಹಿಡ್ಕೊಂಡು ನಿಂತಿದ್ದಾರೆ ಅವರು ಸರ್ಕಾರವನ್ನ ಆಪರೇಷನ್ ಕಮಲ ಮುಖಾಂತರ ಕುದುರೆ ವ್ಯಾಪಾರ ಮುಖಾಂತರ ಉಳಿಸೋದಲ್ಲ ಅವತ್ತಿನ ಆಕ್ರೋಶ ಅವತ್ತು ಇದಿದ್ ಜನನೇ ಮಾತಾಡ್ತಾ ಇರೋ ರೀತಿಯಾಗಿ ಇವತ್ತು ಜನನೇ ಮತ್ತೆ ಅವ್ರನ್ನ ಎರಡನೇ ಬಾರಿ ಆಯ್ಕೆ ಮಾಡಿ ಅವತ್ತು ಆಯ್ಕೆ ಮಾಡಿದ್ರು ಬೈ ಎಲೆಕ್ಷನ್ ಅಲ್ಲಿ ಇವತ್ತು ಆಯ್ಕೆ ಮಾಡಿದ್ದಾರೆ ಎರಡನೇ ಚಾಪ್ಟರ್ ಅಲ್ಲಿ ಈ ಎರಡನೇ ಚಾಪ್ಟರ್ ಅಲ್ಲಿ ಇನ್ನು ಹೈಕಮಾಂಡ್ ನಮ್ಮ ಹೈಕಮಾಂಡ್ ಮಾನ್ಯ ಖರ್ಗೆ ಅವರು ಇನ್ನು ತೀರ್ಮಾನ ಮಾಡಬೇಕಾಗುತ್ತೆ ಮಾನ್ಯ ಸಿದ್ದರಾಮಯ್ಯನವರು
ಅವರನ್ನೇನಂತ ಕರೆದ್ರಿ ನೀವೆಲ್ಲ? ಉರುಳಿಸಿ ರಾಜೀನಾಮೆ ಕೊಡಿಸಿ ಸರ್ಕಾರ ಮಾಡಿ ಅಂತ ಪರಿಸ್ಥಿತಿ ಬಂದಿಲ್ಲ, ಬರೋದೂ ಇಲ್ಲ. ಅದು ಕೇಳಿ, ಬಿಜೆಪಿಯ ಹದಿನೈದು ಶಾಸಕರು ರಾಜೀನಾಮೆ ಕೊಡ್ತಾರೆ. ಅವರ ಭವಿಷ್ಯ ಅವರು ಅವರೆಲ್ಲ ಒಂದು ಹೊಸ ಪಕ್ಷ ಮಾಡ್ಕೊಂತಾರ? ಬಿಜೆಪಿ 15 ಜನ ಶಾಸಕರು ಮುಂದಿನ 8 ತಿಂಗಳ ರಾಜೀನಾಮೆ ಕೊಡ್ತಾರೆ, ಅವ್ರೆಲ್ಲ ಹೋಗ್ತಾರ? ಅವರು ಅವ್ರು ಎಲ್ಲಿಗೆ ಹೋಗ್ತಾರೋ ಬಿಡ್ತಾರ, ನಿಮಗ್ ಬೇಕಾಗಿಲ್ಲ. ದ್ರೋಹ ಮಾಡಿ ಹೋದವರು ಅವರು, ಅವರು ಭ್ರಷ್ಟಾಚಾರಿಗಳು. ನೋಡೋಣ ಒಂದ್ ಸೆಕೆಂಡ್, ನೀವೇ ಹೇಳಿದಂಗೆ ಅವ್ರು ಭ್ರಷ್ಟಾಚಾರಗಳು, ದ್ರೋಹ ಮಾಡಿದಂತವ್ರು, ಪಕ್ಷಕ್ಕೆ ದ್ರೋಹ ಬಗ್ದೋದಂತವ್ರು, ದುಡ್ಡಿಗೋಸ್ಕರ ಅವ್ರ ಹತ್ರ ಹೋದಂತವ್ರು, ಅಧಿಕಾರಕ್ಕೋಸ್ಕರ ಹೋದಂತವ್ರು ಅಲ್ವಾ? ಇವತ್ತು ನಾವು ಅದೇ ಹೀಗಿದ್ದಾಗ ಅವ್ರು ಎಲ್ಲಾದ್ರೂ ಹೋಗ್ಲಿ ರೀ, ಅವ್ರಿಗೆ ಸಂಕಟ ಆದ್ರೆ ಅಲ್ಲಾದ್ರೂ ಹೋಗ್ತಾರೆ, ಇಲ್ಲ ಇಂಡಿಪೆಂಡೆಂಟ್ ಆಗಿ ಸೇರಿಸ್ಕೊಳ್ತೀರಾ? ಈಗ ನಿಮ್ಗೆ ಯಾವ ಸಿದ್ಧಾಂತ ಇದೆ ಅಂತ ನಾನು ಕೇಳ್ತಾರೆ ಪ್ರಶ್ನೆ. ಇರೋ ಸರ್ಕಾರ ಅವತ್ತು ಮಾತಾಡಿರುವಂತ ಮಾತುಗಳಿಗೆ ನಿಮ್ಮ ಬದ್ಧತೆ ಎಲ್ಲಿದೆ ಅಂತ ಕೇಳ್ತಾ ಇದ್ದೀನಿ. ಮಾಡ್ತಾ ಇದೀವಿ, ನಮ್ಮ ಸುಭದ್ರ ಸರ್ಕಾರ ಇದ್ರೂ ಕೂಡ ಎರಡು ಸಲ ಆಲ್ರೆಡಿ ಆ ತರ ಅವರು ಡಿಫೆಕ್ಟ್ ಚುನಾವಣೆ ಗೆದ್ದಿದ್ದಾರೆ, ಮಾಫಿಯಾ ಮಾಡ್ಬಿಟ್ಟಿದ್ದಾರೆ. ಜನತೆನೇ ದೊಡ್ಡರು, ದೊಡ್ಡವರು ಆಗಿದಾಗ ಇಷ್ಟು ದಿನ ಅದೇ ಜನರನ್ನ ಯಾಮಾರಿಸಿದ್ರಲ್ಲ. ಅಧಿಕಾರಕ್ಕೋಸ್ಕರ ಹೋದಂತವ್ರು, ದುಡ್ಡಿಗೋಸ್ಕರ ಹೋದಂತವ್ರು, ಭ್ರಷ್ಟರು, ಪಕ್ಷ ದ್ರೋಹಿಗಳು ಅಂತ ಹೇಳಿದ್ದು ಅದು ಡ್ರಾಮಾನ ನಿಮ್ದು? ನಿಜನೇ ಅದು. ಎರಡು ಇಬ್ಬರು ಉಸಿರುವಳಿಗಳ ನಮ್ಮಲ್ಲಿ ತಗೊಂಡು ಅವರು ಮಂತ್ರಿ ಮಾಡಲ್ಲ, ಒಪ್ಕೊಳ್ಳಿ. ಅವರೇ ಆರೋಪ ಮಾಡಿದಂತ ಬಿಜೆಪಿ ನಮ್ಮ ನಾಯಕ ಆರೋಪ ಮಾಡಿದ್ರು, ಮಂತ್ರಿ ಮಾಡಿದ್ರು ಒಪ್ಕೊಳ್ಳಿ. ನಾವು ಉಸಿರವಳ್ಳಿಗಳು, ಗೋಸುಂಬೆಗಳು, ನಮಗೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಣ್ಣ ಬದಲಾವಣೆಯನ್ನ ಮಾಡ್ಕೊಳ್ತೀವಿ. ಅವತ್ತು ಹೇಳಿದ್ವಿ ಆ ಸಂದರ್ಭ ಬೇರೆ ಇತ್ತು, ಸಂದರ್ಭ ಬೇರೆ ಅಂತ ಹೇಳಿ ಅದನ್ನ ಒಪ್ಕೊಳ್ಳಿ. ರಾಜ್ಯ ಸಿದ್ಧಾಂತ ಉಸಿರವಳ್ಳಿ ಬಿಜೆಪಿ ಸಿದ್ಧಾಂತ.